ಗೀತಾ ಪಾರಾಯಣವು ಕೂಡ ಒಂದು ಪೂಜಾ ಎಂಬ ಸಂಕಲ್ಪದಿಂದಾನೇ ತಾವೆಲ್ಲರೂ ಕೂಡ ಪಾರಾಯಣವನ್ನು ಮಾಡಿ ಅಂತ ಹೇಳಿ ಈಗ ಪ್ರಾರ್ಥನೆಯಿಂದ ನಾವು ಪ್ರಾರಂಭ ಮಾಡೋಣ ಸಮಾಶ್ರಯೇದ್ ಗುರುಂ ಭಕ್ ಮಹಾವಿಶ್ವಾಸಪೂರ್ವಕೂರ್ ನಿಕ್ಷಿಪೇತ್ ಸರ್ವಭಾರಾಂಶ ಗುರು ಪಂಕಜೇ ನಾವು ಪೂಜೆ ಹೋಮ ಹವನಗಳು ಅಥವಾ ಪಾರಾಯಣ ಯಾವುದೇ ಇರಲಿ ಮಾಡದಿದ್ದರೂ ಕೂಡ ಆ ಭಗವಂತನ ಅನುಗ್ರಹ ಇದ್ದರೆ ಸಕಲವೂ ಸಿದ್ಧಿಸುತ್ತೆ ಎಂಬ ಆಚಾರ್ಯರ ಮಾತಿನಂತೆ ಈ ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಮಾಡಿ ಕೃತಾರ್ಥರಾಗೋಣ ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂದೇನದ ಆನಂದ ನಿಲಯ ಲಯೇ ನಂತರ ಯಥಾಪೂರ್ವಂ ಸಂಕಲ್ಪವನ್ನು ಮಾಡೋಣ ಭಕ್ತಿ ಶ್ರದ್ಧೆಯಿಂದ ಕಣ್ಮುಚ್ಚಿಕೊಂಡು ಶ್ರೀಕೃಷ್ಣ ಪರಮಾತ್ಮನನ್ನು ಧ್ಯಾನಿಸಿ ಈ ಸಂಕಲ್ಪವನ್ನು ಮಾಡಿ ತತ್ಫಲಿತವನ್ನು ಪಡೆಯಲಿ

ज्ञान भक्ति वैराग्य सिद्धर्थम ज्ञान भक्ति वैराग्य सिद्धर्थम श्री गोपाल कृष्ण प्रेरणाया श्री गोपाल कृष्ण प्रेरणाया श्री गोपाल कृष्ण प्रीत्यर्थम श्री गोपाल कृष्ण प्रीत्यर्थम श्रीमद् भगवत गीतायाः श्रीमद् भगवत गीतायाः सप्तदशोध्यायाः सप्तदशोध्यायाः अंतर्गता अंतर्गता श्लोक पारायणं श्लोक ಪಾರಾಯಣಂ ತಥಾ ತಥಾ ಭಗವದ್ಗೀತಾ ಶ್ರವಣಂ ಭಗವದ್ಗೀತಾ ಶ್ರವಣಂ ಪ್ರವಚನಂ ಚಾ ಪ್ರವಚನಂ ಮಹೇ ಪರಿಶ್ಯಾ ಮಹೇ ತದನಂತರ ಶ್ರೀಕೃಷ್ಣ ದೇವರ ಪ್ರಾರ್ಥನೆಯಿಂದ ಮತ್ತೆ ಪಾರಾಯಣಕ್ಕೆ ಹೋಗೋಣ कंसांतकं शंसनीयं कंसांतकं शंसनीयं संशांतिं संश्रुतिच्छिदं संशांतिं संश्रुतिच्छिदं संशयच्छेदि संसिद्धिं श्रीनिवासं भजे निशं श्रीनिवासं भजे निशं शास्त्रेषु भारतं शास्त्रे तत्र नाम सहस्रकम् तत्र नाम सहस्रकम् वैष्णवम् कृष्ण गीता च वैष्णवम् कृष्ण गीता च अज्ञानात् मुच्यते तेजसा अज्ञानात् मुच्यते तेजसा वेदव्यास गुणावासा वेदव्यास गुणावासा विद्याधीश वशा विद्याधीश वशा माम् निराशम् गतक्लेशम् ಶಂಹರೇ ನಿಶಂ ಹರೇ ನಿಶಂ ಹೀಗೆ ಭಗವದ್ಗೀತಾ ಪ್ರಾರ್ಥನಾ ಹಾಗೆ ವೇದವ್ಯಾಸರ ಪ್ರಾರ್ಥನೆಯನ್ನು ಮಾಡಿದ ನಂತರ ಆಚಾರ್ಯರು ಆಗಮಿಸಿದ್ದಾರೆ ಅವರು ಈ ಅಧ್ಯಾಯದ ಆಗಲೇ ಹೇಳಿದ್ದಾರೆ ಅದ್ಭುತವಾದ ಅರ್ಥವನ್ನು ಇದರಲ್ಲಿ ಶ್ರೀಕೃಷ್ಣ ಪರಮಾತ್ಮರು ನೀಡಿದ್ದಾರೆ ಅದರ ಅರ್ಥವನ್ನು ಸಾವಧಾನವಾಗಿ ಕೇಳಿ ಅದನ್ನು ನಾವು ಅನುಸರಿಸಬೇಕು ಎಂಬ ಉದ್ದೇಶದಿಂದಲೇ ಭಗವದ್ಗೀತಾ ಒಂದು ಪಾರಾಯಣ ಪ್ರವಚನದ ಕಾರ್ಯಕ್ರಮ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿಯು ನಮ್ಮೆಲ್ಲರಿಗೋಸ್ಕರ ಏರ್ಪಾಟ್ ಮಾಡಿದೆ ಈಗ ಆಚಾರ್ಯರ ಪ್ರವಚನವನ್ನು ಕೇಳೋಣ ಶ್ರೀ ಗುರುಭ್ಯೋ ನಮಃ ಹರಿ ಓ ಭಗವದ್ಗೀತೆಯ ಜ್ಞಾನಯಜ್ಞದಲ್ಲಿ ತೊಡಗಿದ ಎಲ್ಲ ಭಕ್ತ ಅಭಿನಂದಿಸುತ್ತಾ ಶ್ರೀಮದ್ ಭಗವದ್ಗೀತೆಯ ಹದಿನೇಳನೆಯ ಅಧ್ಯಾಯದಲ್ಲಿ ಅಂದರೆ ಶ್ರದ್ಧಾತ್ರಯ ವಿಭಾಗ ಯೋಗ ಎಂಬುವ ಅಧ್ಯಾಯದಲ್ಲಿ ಹಿಂದಿನ ಸಂಚಿಕೆಯಲ್ಲಿ ತಾಮಸದಾನದ ವಿವರಣೆಯನ್ನು ನೋಡಿ ಭಗವಂತನಿಗೆ ಮೂರು ನಾಮಗಳು ಓಂ ತತ್ ಸತ್ ಎಂಬುದಾಗಿ ಇಂತಹ ನಾಮಗಳುಳ್ಳ ಭಗವಂತ ಜ್ಞಾನಿಗಳನ್ನು ವೇದಗಳನ್ನು ಯಜ್ಞಗಳನ್ನು ತಾನು ಸೃಷ್ಟಿ ಮಾಡಿದ ಅಂತ ನೋಡಿದ್ದೇವೆ ಓಂಕಾರದ ಬಗ್ಗೆ ಸ್ವಲ್ಪ ವಿಚಾರ ಮಾಡಿದ್ದೆವು ಓಂಕಾರವು ಎಲ್ಲ ವೇದಗಳ ಸಾರ ಮೂಲವಾದದ್ದು ಭಗವಂತನು ಮೊಟ್ಟ ಮೊದಲಿಗೆ ಓಂಕಾರವನ್ನು ತಾನು ಉಚ್ಚಾರಣೆ ಮಾಡ್ತಾನೆ ಅದರಿಂದ ಇಡೀ ವೇದಗಳ ರಾಶಿ ಒಂದೊಂದೇ ರೀತಿಯಾಗಿ ಹೊರಹೊಮ್ಮಿದೆ ಛಾಂದೋಗ್ಯ ಉಪನಿಷತ್ತು ಹೇಳುವಾಗ ಒಂದು ಮಾತನ್ನು ತಿಳಿಸುತ್ತೆ ವಿಷ್ಣುವು ಸಮಸ್ತವಾದ ವೇದರಾಶಿಯಲ್ಲಿ ಯಾವುದು ಸಾರ ಅಂತ ನೋಡಲಿಕ್ಕೆ ಹೊರಟ ಸಮಸ್ತ ಶಬ್ದರಾಶಿಗಳಲ್ಲಿ ಯಾವುದು ಸಾರ ಅಂತ ಹೊರಟಾಗ ನಾನಾ ತರಹದ ಶಬ್ದಗಳಿದೆ ಧ್ವನ್ಯಾತ್ಮಕ ವರ್ಣಾತ್ಮಕ ಅಂತ ಹೇಳಿ ಅನೇಕ ವಿಧವಾದ ಶಬ್ದರಾಶಿಗಳಿದೆ ಆ ಶಬ್ದರಾಶಿಗಳಲ್ಲಿ ಸಾರ ಯಾವುದು ಅಂತ ನೋಡಿದಾಗ ಋಗಾದಿ ವೇದಗಳೇ ಅವುಗಳ ಸಾರ ಅಂತ ತಿಳಿತು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದಾದಿಗಳೇ ಶಬ್ದರಾಶಿಗಳಲ್ಲಿ ಸಾರ ಅಂತ ಹೇಳಿದ್ದಾರೆ ಇನ್ನು ಈ ಋಗಾದಿಗಳಲ್ಲಿ ಯಾವುದು ಸಾರ ಅಂತ ವಿವೇಚನೆ ಮಾಡಬೇಕು ಅಂತ ಹೊರಟ ಆಗ ಭೂಹು ಭುವಃ ಸ್ವಹ ಎಂಬುವಂತಹ ವ್ಯಾಹೃತಿಯು ಸಾರ ಅಂತ ತಿಳಿದಿದ್ದಾನೆ ಈ ವ್ಯಾಹೃತಿ ಭೂಹು ಭುವ ಸ್ವಹ ಇವುಗಳಲ್ಲಿ ಸಾರ ಯಾವುದು ಅಂತ ಹೋಗುವಾಗ ಓಂಕಾರವೇ ಇದರ ಸಾರ ಅಂತ ತಿಳಿದ ಉಪನಿಷತ್ತು ಹೇಳುತ್ತೆ ಹೇಗೆ ಒಂದು ಸೂಜಿಯಲ್ಲಿ ಒಂದು ಮೊಳೆಯಲ್ಲಿ ಯಾವ ರೀತಿ ಎಲ್ಲ ಎಲೆಗಳೂ ಕೂಡ ಅವು ಚುಚ್ಚಿಕೊಂಡು ಅದಕ್ಕೆ ಅಂಟಲ್ಪಟ್ಟಿದೆಯೋ ಅವುದರಲ್ಲಿ ಸೇರಿದೆಯೋ ಹಾಗೆ ಸಮಸ್ತ ವೇದಾರ್ಥಗಳು ಸಮಸ್ತ ವೇದಗಳು ಈ ಒಂದು ಓಂಕಾರದಲ್ಲಿ ಅಡಕವಾಗಿದೆ ಓಂಕಾರದಲ್ಲಿ ಸಮಸ್ತವೂ ಕೂಡ ಸೇರಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗಾದರೆ ಓಂಕಾರದಲ್ಲಿ ಎಲ್ಲವೂ ಅಡಗಿದೆ ಅಂದ ಮೇಲೆ ಓಂಕಾರದ ಅರ್ಥ ಏನು ಎಂಬುವಂತಹ ವಿವೇಚನೆಯನ್ನು ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಅವುಗಳನ್ನು ವಿವರಿಸಿದ್ದಾರೆ ನಾರಾಯಣೋಖಿಲ ಗುಣೈಹಿ ಪೂರ್ಣತ್ವದ್ ಓ ಐಶ್ವರ್ಯಾದಿ ಪ್ರಭುತ್ವಾಚಿವ್ಯಾಹೃತೀರಿತಃ ಅಂತ ಬೇರೊಂದು ಪುರಾಣದಲ್ಲಿ ಭಗವದ್ಗೀತೆಗಿಂತಲೂ ಬೇರೆಯಾದ ಇದನ್ನು ಹೇಳ್ತಾ ಇದ್ದಾರೆ ಏನು ಓಂಕಾರದ ಅರ್ಥ ನಾರಾಯಣ ಅಖಿಲಗುಣೈ ಓಂ ಇತೀರ್ಯತೆ ಭಗವಂತನಾದ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕನಾಗಿರುವಂತಹ ಶ್ರೀಮನ್ನಾರಾಯಣನು ಅಖಿಲ ಗುಣಗಳಿಂದಲೂ ಕೂಡ ಪೂರ್ಣನಾಗಿದ್ದಾನೆ ಆದ್ದರಿಂದ ಅವನು ಓಂ ಎಂಬುದಾಗಿ ಕರೆಯಲ್ಪಡ್ತಾನೆ ಗೀತೆಯಲ್ಲಿ ಭಗವಂತನ ಹೆಸರು ಓಂಕಾರ ಅಂತ ಹೇಳಿದರೆ ಅದನ್ನು ಚಿಂತನೆ ಮಾಡಲಿಕ್ಕೆ ಬೇರೆ ಬೇರೆ ಶಾಸ್ತ್ರಗಳ ಒಂದು ವಿಮರ್ಶೆ ನಡೆದಾಗ ಗೊತ್ತಾಗುವಂತಹ ವಿಷಯಗಳೇನು ಅಂದರೆ ಭಗವಂತನು ಓಂಕಾರ ವಾಚ್ಯ ಯಾಕೆ ದೇವರು ಸರ್ವಶಬ್ದ ವಾಚ್ಯ ಅಂತ ಹೇಳಿಬಿಟ್ಟಿದ್ದಾರೆ ನಮ್ಮ ನಮ್ಮ ಹೆಸರುಗಳು ಏನೇ ಇರ್ಬೋದು ಆ ಎಲ್ಲ ಹೆಸರುಗಳಿಂದಲೂ ಕೂಡ ದೇವರೇ ಕರ್ಕೊಳ್ಬರ್ತಾನೆ ಅಷ್ಟೇ ಯಾಕೆ ಪಕ್ಷಿಗಳ ಕಲರವ ಸಿಂಹಗಳ ಗರ್ಜನೆ ಸಮುದ್ರಗಳ ಭೋರ್ಗರೆತ ಆನೆಯ ಶಬ್ದ ಹೀಗೆ ಸಕಲ ವಿಧವಾದ ಪ್ರಾಣಿಗಳ ಮೋಡಗಳ ಯಾವ ಯಾವ ಶಬ್ದ ಇದೆಯೋ ನಗಾರಿ ಮೊದಲಾದದ್ದು ಎಲ್ಲ ಶಬ್ದದಿಂದಲೂ ಕೂಡ ಭಗವಂತನು ವಾಚ್ಯನಾಗ್ತಾನೆ ಯೋ ವೇದಾ ಸ್ವರ ಪ್ರೋಕ್ತೋ ಚ ಪ್ರತಿಷ್ಠಿ ತಸ್ಯ ಪ್ರಕೃತಿಲೀನ ಸ ಮಹೇಶ್ವರ ಮಹೇಶ್ವರನಾಗಿರುವಂತಹ ಆ ಶ್ರೀ ಭಗವಂತನು ವೇದದ ಆದಿಯಲ್ಲಿ ಮಧ್ಯದಲ್ಲಿ ಅಂತ್ಯದಲ್ಲಿ ಎಲ್ಲ ಥರದ ಸ್ವರಗಳಿಂದಲೂ ಕೂಡ ಎಲ್ಲ ಶಬ್ದಗಳಿಂದಲೂ ಕೂಡ ಭಗವಂತನು ವಾಚ್ಯನಾಗಿದ್ದಾನೆ ಭಗವಂತನನ್ನು ಕೊಂಡಾಡದೇ ಇರುವ ಶಬ್ದವೇ ಲೋಕದಲ್ಲಿಲ್ಲ ಯಾವುದೇ ಕೆಟ್ಟ ಶಬ್ದ ತಗೊಳ್ಳಿ ನೀವು ಎಲ್ಲ ಶಬ್ದಗಳಿಂದಲೂ ದೇವರ ವಾಚ್ಯನಾಗ್ತಾನೆ ಹಾಗಾಗಿಯೇ ಭಗವಂತ ಸಕಲ ಶಬ್ದ ವಾಚ್ಯ ಅಂತ ಕರೀತಾರ ಅವನನ್ನು ಹಾಗಾಗಿ ಭಗವಂತನು ಅಖಿಲ ಗುಣಪೂರ್ಣನಾಗಿದ್ದಾನೆ ಆದ್ದರಿಂದ ಓಂ ಎಂಬುದಾಗಿ ಅವನನ್ನು ಕರಿತಾ ಇದ್ದಾರೆ ಅಂತ ಒಂದು ಪ್ರಮಾಣವು ಹೇಳ್ತಾ ಇದೆ ಇನ್ನು ಭಗವಂತನು ಮತ್ಯಾಕೆ ಓಂ ಅಂತ ಹೇಳಿ ಇನ್ನೂ ವಿಮರ್ಶೆ ನಡೆದಾಗ ಅನಂತ ಸದ್ಗುಣೋ ತತ್ವಾತ್ ತತ್ವಾ ಪೂರ್ಣತ್ವಾರಿತಃ ಅಧಿಕೋಜಸ್ತ್ವತೋ ವಿಷ್ಣು ಸ ಜಗ್ಗದ್ಭರಣದ ಓಂ ಅಂತ ಕರೀಲಿಕ್ಕೆ ಇನ್ನೂ ಕಾರಣಗಳಿದೆ ಅಂತದೆ ಅನಂತ ಸದ್ಗುಣೋ ತತ್ವಾತ್ ಭಗವಂತನು ಅನಂತ ಸದ್ಗುಣಗಳಿಂದ ಪೂರ್ಣನಾಗಿದ್ದಾನೆ ಅಧಿಕ ಓಜಸ್ತ್ವತಃ ಅಧಿಕವಾಗಿರುವಂತಹ ಬಲ ಇದೆ ಸಮಸ್ತವಾದ ಯಾವ ಯಾವ ಬಲ ಅಂತ ಕರಿತಾ ಇದ್ದೀರಿ ಆ ಬಲಕ್ಕೂ ಬಲ ಹಿರಣ್ಯಕಶಿಪು ಕಶಿಪು ಪ್ರಲ್ಹಾದರಾಜರಿಗೆ ನೀನು ಪಾಠಕ್ಕೆ ಹೋಗಿದ್ದಿ ನಿನಗೆ ಯಾವ ಪಾಠ ಇಷ್ಟವಾಗಿದೆ ಹೇಳು ಗುರುಗಳು ಯಾವ ಪಾಠ ನಿನಗೆ ಹೇಳಿಕೊಟ್ಟಿದ್ದಾರೆ ಹೇಳು ಅಂತ ಕೇಳಿದಾಗ ವನಂ ಗತೋ ಎದ್ಧರಿಮಾಶ್ರಯೇಥಾ ಈ ಮನೆ ಬಿಟ್ಟು ಕಾಡಿಗೆ ಹೋಗಬೇಕು ಅಂತ ನನಗೆ ಪಾಠ ಅರ್ಥ ಆಗಿದೆ ಅಂತ ಯಾಕೆಂದರೆ ಇದು ಮನೆಯಲ್ಲ ಅಂಧಕೂಪ ದೇವರ ಬಗ್ಗೆ ಕೇಳದ ದೇವರ ಬಗ್ಗೆ ಹೇಳದ ದೇವರ ಬಗ್ಗೆ ಕಾರ್ಯ ನಡೆಯದ ಆ ಮನೆ ಸ್ವಾಹ ಸ್ವಧಾಕಾರ ವಿವರ್ಜಿತಾನಿ ಸ್ಮಶಾನ ತುಲ್ಯಾನಿ ಗೃಹಾಣಿ ತಾನಿ ಅಂತ ಹೇಳಿದ್ದಾರೆ ಯಾವುದೇ ದೇವರ ಸಂಬಂಧಪಟ್ಟ ಸ್ವಾಹಾಕಾರ ಆಗದೇ ಇದ್ದರೆ ಪಿತೃಗಳಿಗೆ ಸಂಬಂಧಪಟ್ಟ ಸ್ವಧಾಕಾರವು ನಡದೇ ಇದ್ದರೆ ಆ ಮನೆಯಲ್ಲಿ ಯಾವ ತರಹದ್ದೇನೂ ದೇವರು ನಡೆದೇ ಇದ್ದರೆ ಸ್ಮಶಾನಕ್ಕೆ ಸದೃಶವಾಗಿರುವಂಥದ್ದು ಒಂದು ಮಾತು ನೆನಪಾಗ್ತದೆ ಮನೆಗೆ ಸಂಸ್ಕೃತದಲ್ಲಿ ಭವನ ಅಂತ ಕರೀತಾರೆ ಯಾಕೆ ಮನೆಗೆ ಭವನ ಅಂತ ಕರೀತಾರೆ ಅಂದರೆ ಭಗವಂತನ ಚಿಂತನೆ ಭಗವಂತನ ಭಜನೆ ಭಗವದ್ಭಕ್ತರು ಭಕ್ತರು ಬಂದು ಹೋಗುವುದು ಭಗವಂತನ ಬಗ್ಗೆ ಆಡುವ ಮಾತುಗಳು ನಡೆದಾಗ ಅದೇ ಭವನ ಆದರೆ ಯಾವ ಮನೆಯಲ್ಲಿ ಭಗವಂತನ ಭಜನೆಯಿಲ್ಲ ಭಗವದ್ಗೀತೆಯ ಪ್ರವಚನ ಪಾರಾಯಣಗಳಿಲ್ಲ ಭಗವದ್ಭಕ್ತರು ಬಂದು ಭಾಗವತಾದಿಗಳನ್ನು ಹೇಳ್ತಾ ಇಲ್ಲ ಆಗ ಭವನದಲ್ಲಿ ಭ ತಗಿರಿ ಅಂದರು ಭ ತೆಗೆದಾಗ ಭ ತಗದರೆ ಭವನದಲ್ಲಿ ವನ ವನದಲ್ಲಿ ಹೇಗೆ ಕಳ್ಳ ಬಂದು ಹುಳ ಹುಪ್ಪುಡಿಗಳು ಇದ್ದು ವಾಸವಾಗ್ತವೋ ಹಾಗೆ ನಾವು ಕೂಡ ಒಂದು ಕ್ಷುಲ್ಲಕವಾಗಿರುವ ಜಂತುಗಳಂತೆ ವಾಸವಾಗಿದ್ದೇವೆ ಅಂತ ಅರ್ಥ ಹಾಗಾಗಿ ಮನೆ ಎನಿಸಿಕೊಳ್ಳಬೇಕು ಅಂತಾದರೆ ಅದು ಭವನ ಆಗಬೇಕು ಅಂದರೆ ಭಗವಂತನ ಅಸ್ತಿತ್ವ ಇರಬೇಕು ಅದಕ್ಕೆ ಇವತ್ತು ಎಂಥದ್ದೇ ಮನೆಯಾಗಿರಲಿ ಒಂದು ದೇವರ ಕೋಣೆ ಅಂತ ಮಾಡ್ತಾರೆ ದೇವರ ಜಾಗ ಅಂತ ಮಾಡ್ತಾರೆ ಈಶಾನ್ಯ ಮೂಲೆ ಅಂತ ಹೇಳ್ತಾರೆ ಯಾಕೆ ಅಂದರೆ ಅವನು ಇದ್ದರೆ ನಮಗೆ ಇರಲಿಕ್ಕೆ ಅರ್ಹತೆ ಇದೆ ಹಾಗಾಗಿ ಹಿರಣ್ಯಕಶ್ಯಪಿಗೆ ಪ್ರಹ್ಲಾದ ರಾಜರು ಹೇಳಿದ್ದು ನನಗೆ ಈ ಮನೆಯನ್ನು ಬಿಟ್ಟು ಹೋಗಬೇಕು ಅನಿಸಿದೆ ನೀನು ಇಷ್ಟೆಲ್ಲ ಮಾತನಾಡ್ತಾ ಇದ್ದೀಯಲ್ಲ ಯಾರು ಬಲ ಅಂತ ಕೇಳಿದರು ಹಿರಣ್ಯಕಶುಭು ಕೇಳಿದ ಪ್ರಹ್ಲಾದರಾಜರು ಅಂದರು ಅಪ್ಪ ನನಗೆ ಮಾತ್ರ ಇಂತಹ ಧೈರ್ಯದ ಮಾತಾಡಲಿಕ್ಕೆ ಮಾತ್ರ ಬಲ ಅಲ್ಲ ನಿನಗೂ ಕೂಡ ಬಲ ಆಗಿ ಇರುವಂಥವನು ಆ ಹರಿಯೇ ಆಗಿದ್ದಾನೆ ಅಂತಾರೆ ಹಾಗಾಗಿ ಸಕಲ ವಿಧವಾಗಿರುವಂತಹ ಬಲವನ್ನು ನೀಡುವಂಥವನು ಅಷ್ಟಮಸ್ಕಂದದಲ್ಲಿ ಸಮುದ್ರ ಮಥನವನ್ನು ಮಾಡುವ ಸಂದರ್ಭದಲ್ಲಿ ಮಂದರ ಪರ್ವತವು ಮುಳುಗುವಾಗ ಭಗವಂತನು ಅಂತಹ ಬೃಹದಾಕಾರವಾಗಿರುವ ಪರ್ವತಕ್ಕೆ ಅಡಿಪಾಯಿಯಾಗಿ ನಿಂತು ಅದನ್ನು ಹೊತ್ತ ಅಂತಹ ಬಲ ಮಥನವನ್ನ ಮಾಡುವಾಗ ದೇವತೆಗಳಿಗೆ ಸುಸ್ತಾಯಿತು ಅಸುರರಿಗೆ ಸುಸ್ತಾಯಿತು ಅವುಗಳಲ್ಲಿ ಒಂದೊಂದು ರೂಪಗಳಲ್ಲಾಗಿ ನಿಂತ ಅವರಿಗೆ ಶಕ್ತಿ ಕೊಟ್ಟ ವಾಸುಕಿ ಹಗ್ಗವಾಗಿತ್ತು ವಾಸುಕಿಗೆ ಸುಸ್ತಾಯಿತು ಅದರಲ್ಲಿ ಒಂದು ರೂಪದಿಂದ ಬಂದ ಅದಕ್ಕೆ ಬಲ ಕೊಟ್ಟ ಈ ಒಂದು ಪರ್ವತದ ಕೆಳಗಡೆ ಸಪೋರ್ಟ್ ಇತ್ತು ಮೇಲ್ಗಡೆ ಇರಲಿಲ್ಲ ಹೇಗೆ ಹಣ್ಣಾಗಿರುವಂತಹ ಮಾವಿನ ಹಣ್ಣನ್ನು ಹೀಗೆ ಗೊತ್ತಿದ್ರೆ ಮೇಲ್ಗಡೆಯಿಂದ ಓಟ ಅದರಲ್ಲಿರುವ ಗೊರಟು ಕೆಳಗೆ ಬೀಳುತ್ತೋ ಹಾಗೆ ಪರ್ವತವು ಹಾರಬೇಕು ಪ್ರಾರಂಭವಾಯಿತು ಆಗ ಭಗವಂತನು ಅಜಿತನಾಗಿ ಸಹಸ್ರ ಭಾವುಗಳಿಂದ ಆ ಪರ್ವತವನ್ನು ಒತ್ತಿ ಹಿಡಿದು ಆ ಮಥನ ಕಾರ್ಯದಲ್ಲಿ ತಾನು ತೊಡುಗ್ತಾ ಇದ್ದಾನೆ ಇಷ್ಟು ಬಲ ಭಗವಂತನಿಗೆ ಹೇಗೆ ಇಂತಹ ಬಲಿಯಾಗಿರುವಂಥವನು ಭಗವಂತ ಎಂಬುವ ವಿಷಯವನ್ನು ಓಂಕಾರವು ನಮಗೆ ತಿಳಿಸ್ತಾ ಇದೆ ಅದನ್ನು ಹೇಳಿದರು ಅನಂತ ಸದ್ಗುಣೋತತ್ವ ಸದ್ಗುಣಪೂರ್ಣನಾಗಿದ್ದಾನೆ ಮತ್ತು ಅಧಿಕ ಓಜಸ್ತ್ವತಃ ಅಧಿಕವಾದ ಓಜಸ್ಸು ನಮಗೆ ಸೀಮಿತವಾದ ಬಲ ಇದೆ ಎಷ್ಟು ಕೆ ಜಿ ಇರಬಹುದು ನಾವು ಒಂದು ಎಂಬತ್ತೋ ತೊಂಬತ್ತೋ ಹಬ್ಬಬ್ಬ ಅಂದರೆ ನೂರು ಎಷ್ಟು ಕೆ ಜಿ ಎತ್ತಬಹುದು ಹಬ್ಬಬ್ಬ ಅಂದರೆ ನೂರು ಕೆ ಜಿ ಎತ್ತಬಹುದು ಏನೋ ಯಾರಾದರೂ ಹುರಿಸಿ ನಮ್ಮ ಭುಜದ ಮೇಲೆ ಇಟ್ಟರೆ ಒಂದು ಸ್ವಲ್ಪ ಹೊತ್ತುಗಿನ ಕಾಲ ಏಳ್ಬೋದು ಆದರೆ ಭಗವಂತನು ನಿರಂತರವಾಗಿ ಎಲ್ಲ ರೀತಿಯ ಭಾರವನ್ನು ಕೂಡ ಯಾವುದೇ ತರಹದ ಆಪತ್ತುಗಳು ಬರದೇ ಇರುವಂತೆ ಗಡಗಳು ಆಗದೇ ಇರುವಂತೆ ತಾನು ಅದನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಹೊತ್ತಿದ್ದಾನೆ ಅಂದರೆ ಭಗವಂತನ ಶಕ್ತಿ ಅಂಥದ್ದು ಅದಕ್ಕೆ ಅವನಿಗೆ ಭರ್ಗಹ ಅಂದರು ಭರ್ಗಹ ಅಂದರೆ ಭರಣ ಧರಣ ಧಾರಣ ಸಮರ್ಥ ಎಲ್ಲರನ್ನೂ ಕೂಡ ಧಾರಣೆ ಮಾಡಿದ್ದಾನೆ ಪೋಷಣೆ ಮಾಡಿದ್ದಾನೆ ಹಾಗಾಗಿ ಅಧಿಕವಾಗಿರುವಂತಹ ಬಲ ಇರುವನಾದ್ದರಿಂದ ಜಗದ್ಭರಣಾದಪಿ ಅದನ್ನು ಅವುದನ್ನ ಹೇಳ್ತಾ ಇದ್ದಾರೆ ಅಧಿಕವಾದ ಬಲ ಇದೆ ಜಗತ್ತನ್ನ ಧಾರಣವನ್ನು ಮಾಡಿದ್ದಾನೆ ಪೋಷಣೆಯನ್ನು ಮಾಡ್ತಾ ಇದ್ದಾನೆ ಆದ್ದರಿಂದಲೂ ಕೂಡ ಭಗವಂತನನ್ನು ಓಂ ಅಂತ ಇದ್ದಾರಂತೆ ಇನ್ನು ಓ ತತ್ವಾ ಜಗತಸ್ತಸ್ಮಿನ್ ನಾಂನ ತತ್ವಾ ತಥೋಪಿವ ಜಗತಾಂ ಅವನಾದ್ ವಿಷ್ಣು ವೇದೈ ರೋಮಿತಿ ಚೋದಿತ ವೇದಗಳಲ್ಲೂ ಕೂಡ ಭಗವಂತನನ್ನು ಓಂ ಅಂತ ಕೊಂಡಾಡ್ತಾ ಇದೆ ಅಂತೆ ಭಗವಂತನಿಗೆ ಓಂಕಾರದಿಂದ ಹೇಳಿದರೆ ಬಹಳ ಸಂತೋಷ ಆಗುತ್ತೆ ಹಾಗಾಗಿ ಪ್ರತಿಯೊಂದಕ್ಕೂ ಕೂಡ ನಾವು ಓಮನ್ನು ಹೇಳೇ ಹೇಳ್ತೇವೆ ಏನು ಓತತ್ವ ಜಗತ್ತ ಭಗವಂತನು ಜಗತ್ತಿನಲ್ಲಿ ಓತಪ್ರೋತನಾಗಿದ್ದಾನೆ ಹೆಣೆದುಕೊಂಡು ಬಿಟ್ಟಿದ್ದಾನೆ ಭಗವಂತನನ್ನು ಬಿಟ್ಟು ಜಗತ್ತಿರಲಿಕ್ಕೆ ಸಾಧ್ಯವೇ ಇಲ್ಲ ಹೇಗೆ ನೀರು ಬಿಟ್ಟು ಮೀನು ಇರಲಿಕ್ಕೆ ಸಾಧ್ಯ ಇಲ್ಲವೋ ಹಾಗೆ ಭಗವಂತನನ್ನು ಬಿಟ್ಟು ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅದರ ಅನುಭವ ಇಲ್ಲದೆ ಇರಬಹುದು ಆದರೆ ಭಗವಂತನನ್ನು ಬಿಟ್ಟು ಇರ್ತೇನೆ ಅನ್ನೋದು ಅಸಂಭವ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು ದಾದಿ ಬಂಧುಗಳ ಬಿಡಲುಬಹುದು ತಾಯಿ ತಂದೆಗಳನ್ನು ಬಿಟ್ಟು ಬೇಕಾದರೆ ಇರಬಹುದು ಬಂಧು ಬಾಂಧವರನ್ನು ಬೇಕಾದರೆ ಬಿಟ್ಟು ಒಬ್ಬಂಟಿಯಾಗಿ ವಾಸ ಮಾಡಬಹುದು ಮಾನದಲ್ಲಿ ಮನವ ತಗ್ಗಿಸಲೂಬಹುದು ಬಹುದು ಎಲ್ಲಾದರೂ ಅಪಚಾರ ಆಯಿತು ನಮಗೇನೋ ಬಾಯಿಗೆ ಬಂದಾಗ ಅವಮಾನ ಮಾಡ್ತಾ ಇದ್ದಾರೆ ಹೇಳಿ ಏನೋ ಮಾಡ್ತಾ ಇದ್ದಾರೆ ಎಂದಾಗಲೂ ನಮ್ಮ ಹಣೆಬಾರ ಅಂತ ಸುಮ್ಮನೆ ಆದರೂ ಆಗಬಹುದು ಪ್ರಾಣವನ್ನು ಕೇಳಿದರೂ ಕೂಡ ಎತ್ತಿ ಕೊಟ್ಟುಬಿಡ್ಬೋದು ಬೇಕಾದರೆ ಆದರೆ ನಿನ್ನನ್ನು ಮಾತ್ರ ಬಿಡಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಎಲ್ಲೆಡೆ ಇದ್ದುಕೊಂಡು ಭಗವಂತನು ರಕ್ಷಣೆ ಮಾಡ್ತಾ ಇದ್ದಾನೆ ಯಾವತ್ತೂ ಕೂಡ ನಮಗೆ ಆ ವಸ್ತುವು ಇದ್ದಾಗ ಅದರ ಬೆಲೆ ಗೊತ್ತಾಗೋದಿಲ್ಲ ಒಂದು ವಿಷಯವನ್ನು ವಾರ್ತೆಯಲ್ಲಿ ನಾನು ನೋಡಿದ್ದೆ ಒಬ್ಬ ವ್ಯಕ್ತಿ ತಾಯಿ ಅಂದರೆ ತಾತ್ಸಾರ ಇದ್ದ ತಾಯಿ ಅಂದರೆ ಏನೋ ಒಂದು ರೀತಿ ಇನ್ಸಲ್ಟ್ ಮಾಡೋದು ನೀವೇನೋ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ತಾಯಿ ಒಮ್ಮೆ ಕಾಲ ಆದ ಮೇಲೆ ಅವಳು ಫೋಟೋ ಇಟ್ಕೊಂಡು ಪಕ್ಕದಲ್ಲಿ ಅಳತಾ ಕುಡ್ತಿದ್ದ ಇದ್ದಾಗ ಅದರ ಬೆಲೆ ಗೊತ್ತಾಗೋಲ್ಲ ಹೋದ ಮೇಲೆಯೇ ಅದರ ಬೆಲೆ ಗೊತ್ತಾಗ್ತದೆ ಭಗವಂತನು ಕಾಲಕಾಲಕ್ಕೆ ನಮಗೆ ಎಲ್ಲ ಕಾರ್ಯಗಳನ್ನು ತಾನು ಮಾಡಿಸ್ತಾ ಇದ್ದಾನೆ ನಮ್ಮಿಂದ ನೋಡಿಸೋದು ಕೇಳಿಸೋದು ಮಾತನಾಡಿಸೋದು ಮಲಮೂತ್ರಾದಿಗಳ ವಿಸರ್ಜನೆ ಆಗಬಹುದು ಪ್ರತಿಯೊಂದು ಕಾರ್ಯವನ್ನು ಕೂಡ ಭಗವಂತನೇ ಆ ಆ ರೂಪದಲ್ಲಿ ನಿಂತಿಕೊಂಡು ನಮ್ಮನ್ನು ಧಾರಣವನ್ನು ಮಾಡ್ತಾ ಪೋಷಣೆಯನ್ನು ಮಾಡ್ತಾ ಇದ್ದಾನೆ ಹಾಗಾಗಿ ಓತತ್ವ ಜಗತ್ತಿನಲ್ಲಿ ಭಗವಂತನು ಅವನು ಓತಪ್ರೋತನಾಗಿ ವಸ್ತ್ರದಲ್ಲಿ ಹೇಗೆ ದಾರವು ಎಲ್ಲ ಕಡೆ ಹೆಣೆದುಕೊಂಡು ವಸ್ತ್ರವಾಗಿ ನಿರ್ಮಾಣವಾಗಿದೆಯೋ ಹಾಗೆ ಭಗವಂತನು ಈ ಜಗತ್ತಿನಲ್ಲಿ ತಾನು ಹೆಣೆದುಕೊಂಡು ಬಿಟ್ಟಿದ್ದಾನೆ ಅಂತಹ ಭಗವಂತನಾದ್ದರಿಂದಾಗಿ ಮತ್ತು ಅವನನ್ನು ಓ ಬಂದಿದ್ದಾರೆ ಮತ್ತು ಜಗತಾಂ ಅವನಾಥ್ ವಿಷ್ಣು ಜಗತ್ತಿನ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ ದೇವರು ನನ್ನನ್ನು ಯಾರು ಸ್ಮರಣೆ ಮಾಡ್ತಾರೋ ನನ್ನ ಫ್ರೆಂಡು ನನಗೆ ಪ್ರೀತಿ ಪಾತ್ರರು ಅವರನ್ನು ಮಾತ್ರ ರಕ್ಷಣೆ ಮಾಡ್ತೇನೆ ಅಂದಿದರೆ ಗತಿಯೇನಿತ್ತು ನಮ್ಮದವ್ರದ್ದು ನಾವು ಎಷ್ಟು ದೇವರನ್ನು ನಿಂಬಿಸ್ತಾ ಇದ್ದೇವೆ ಎಷ್ಟು ಅವನನ್ನು ನಾವು ಭಜನೆ ಮಾಡ್ತಾ ಇದ್ದೇವೆ ಸಕಲ ವಿಧವಾದ ಜಗತ್ತಿನಲ್ಲಿ ಇರುವ ದುಷ್ಟರನ್ನೂ ದೇವರು ರಕ್ಷಣೆ ಮಾಡ್ತಾನೆ ಪ್ರಾಣಿ ಪಕ್ಷಿಗಳನ್ನು ರಕ್ಷಣೆ ಮಾಡ್ತಾನೆ ಅವನನ್ನು ನೆನೆಯುವರನ್ನೂ ರಕ್ಷಣೆ ಮಾಡ್ತಾನೆ ನೆನೆಯದೆ ಸುಮ್ಮನೆ ತಟಸ್ಥವಾಗಿರುವಂಥವರೂ ರಕ್ಷಣೆ ಮಾಡ್ತಾನೆ ಹೀಗೆ ಜಗತ್ತಿನಲ್ಲಿ ಉತ್ತಮರು ಮಧ್ಯಮರು ಅಧಮರು ಎಲ್ಲರನ್ನೂ ಕೂಡ ಭಗವಂತನು ಯಾವುದೇ ರೀತಿಯ ಪಕ್ಷಪಾತ ಇಲ್ಲದೆ ತಾನು ರಕ್ಷಣೆ ಮಾಡ್ತಾ ಇದ್ದಾನೆ ಅವನ ಪಕ್ಷಪಾತವಿದೆ ಅಂತ ಕೆಲವರು ಆಕ್ಷೇಪ ಮಾಡ್ತಾರೆ ಅವನ ರಕ್ಷಣೆಯಲ್ಲಿ ಪಕ್ಷಪಾತ ಇದೆ ಜಗದ್ರಕ್ಷಕಾಗಿದ್ದಾನೆ ಅಂತ ಹೇಳಿ ವೇದ ಹೇಳ್ತಾ ಇದೆ ಜಗತಾಂ ಅವನಾದ ವಿಷ್ಣು ವೇದೈಹಿ ವೇದೈ ಓಂ ಇತಿ ಓಂಕಾರವನ್ನು ವೇದಗಳು ಅವನನ್ನು ಯಾಕೆ ಹೇಳ್ತಾ ಇದೆ ಅಂದರೆ ಜಗದ್ರಕ್ಷಕ ಅಂತ ಹೇಳ್ತಾ ಇದೆ ಅಂತ ಆದರೆ ಕೆಲವರು ಮಾತ್ರ ಭಗವಂತನು ಪಾರ್ಶಾಲಿಟಿ ಮಾಡ್ತಾನೆ ಅಂತಾರೆ ಸರ್ವಥಾ ಪಾರ್ಶಾಲಿಟಿ ಇಲ್ಲವೇ ಇಲ್ಲ ದೇವರಲ್ಲಿ ಮತ್ತು ಕೆಲವರಿಗೆ ಮಾತ್ರ ಸುಖ ಕೆಲವರಿಗೆ ದುಃಖ ಇದು ಯಾಕೆ ಅವರೊಟ್ಟಿಗೇನೇ ಇದ್ದು ಅವರ ಮನೆಯಲ್ಲೇ ಇದ್ದು ಅವನ ಊಟ ಎಲ್ಲವೂ ಒಂದೇ ರೀತಿಯಾಗಿ ನಡೀತಾ ಇದೆ ಕೆಲವರಿಗೆ ದುಃಖ ಕೆಲವರಿಗೆ ಸುಖ ಇದು ಯಾಕೆ ಇನ್ನೂ ಮೇಲಾಗಿ ಯಾರು ಪೂಜೆ ಮಾಡಲ್ಲೋ ಅವರೇ ಚೆನ್ನಾಗಿದ್ದಾರೆ ಇವತ್ತು ಪಾಪ ಪೂಜೆ ಮಾಡಿಕೊಂಡು ದೇವರು ಅಂತೇಳಿ ಪ್ರದಕ್ಷಿಣೆ ಉರುಳು ಸೇವೆ ಏನೋ ಸೇವೆ ಸೇವೆ ಮಾಡೋರಿಗೆಲ್ಲರಿಗೂ ಕೂಡ ಕಷ್ಟವೋ ಕಷ್ಟ ಹೇಗಿದು ದೇವರು ಪಾರ್ಶ್ಟಿ ಮಾಡ್ತಾ ಇಲ್ವಾ ಅಂತ ಕೆಲವರು ಹೇಳುವುದಿದೆ ಆದರೆ ಭಗವಂತನು ಎಂದೂ ಕೂಡ ಭಾವವನ್ನು ಮಾಡಲಾರ ವಾರಿದನು ಮಳೆ ಗರಿಯ ಬೆಳದಿಹ ಭೂರುಹೊಂಗಳ ಚಿತ್ರಫಲರಸ ಬೇರೆ ಬೇರೆ ಪಂತೆ ಬಹುವಿದ ಜೀವರೊಳಗಿದ್ದು ಮಾ ರಮಣನವರವರ ಯೋಗ್ಯತೆ ಮೀರದಲ್ಲಿ ಕರ್ಮಗಳನ್ನು ಸಾರ ನಡೆಸುವ ದೇವನಿಗೆ ವೈಷಮ್ಯ ಎಲ್ಲಿಹದು ದಾಸರು ಕೇಳ್ತಾರೆ ವಾರಿದನು ಮಳ ಗರಿಯ ಬೆಳದಿಹ ಮೋಡ ಮಳೆ ಸುರಿಸುತ್ತೆ ಮಳೆ ಸುರಿಸಿದಾಗ ಆ ಮಳೆಯಿಂದ ಬೀಜವು ಒಡೆದು ಮರವಾಗ್ತದೆ ಮರದಲ್ಲಿ ಕೆಲವು ಮಾವಿನ ಹಣ್ಣು ಕೊಡುವಂತಹ ಮರ ಇದೆ ಹಾಗಲಕಾಯಿ ಕೊಡುವಂತಹ ಮರ ಇದೆ ಬೇವಿನ ಹಣ್ಣು ಕೊಡುವಂತಹ ಮರ ಇದೆ ಓ ಮಳೆರಾಯ ಪಾರ್ಶಾರಿಟಿ ಮಾಡದಾ ಹೇಳ್ತೇವಾ ಹೇಳಬೇಕಲ್ಲ ಯಾಕೆಂದರೆ ಒಂದು ಕಡೆ ಹಣ್ಣು ಯಾಕೆ ಸಿಹಿ ಆಯಿತು ಇನ್ನೊಂದು ಕಡೆ ಕಹಿ ಆಯ್ತಲ್ಲ ಹಾಗಾಗಿ ಮಳೆರಾಯ ಪಾರ್ಶಾರಿಟಿ ಅಂತ ಹೇಳ್ತೇವಾ ಇಲ್ಲ ಏನು ಹೇಳ್ತೇವೆ ಇಲ್ಲರಿ ಮಳೆ ಬಂದದ್ದು ಎಲ್ಲ ಕಡೆಯೂ ಕೂಡ ಸಮಾನ ಮಳೆಯು ಒಂದೇ ಥರನಾಗಿ ಬಂದಿದೆ ಆದರೆ ಮಳೆ ಯಾವ ಬೀಜದ ಮೇಲೆ ಬಿತ್ತೋ ಆ ಬೀಜದ ಸ್ವಭಾವಾನುಸಾರವಾಗಿ ಆ ಆ ಬೀಜಗಳು ಆ ಆ ರೀತಿಯ ಹಣ್ಣುಗಳನ್ನು ಹೂಗಳನ್ನು ಇದೆ ಅಷ್ಟೆ ಮಳೆದೇನು ತಪ್ಪಲ್ಲ ಮಳೆ ಒಂದೇ ಥರನಾಗಿದೆ ಮಳೆಯು ಮಾವಿನ ಬೀಜದ ಮೇಲೆ ಬಿತ್ತು ಮಾವಿನ ಮರ ಆಯಿತು ಮಾವಿನ ಹಣ್ಣು ಸಿಹಿ ಬೇವಿನ ಬೀಜದ ಮೇಲೆ ಬಿತ್ತು ಬೇವು ಬೆಳೀತು ಬೇವಿನ ಹಣ್ಣು ಸಿಹಿ ಕಹಿ ಹಾಗಲಕಾಯಿಯ ಮರವು ಕಹಿ ಇದು ಅವುಗಳ ಬೀಜಗಳ ಅನುಸಾರಿಯಾಗಿ ಹೇಗೋ ಮಾರಮಣನವರವರ ಯೋಗ್ಯತೆ ಮೀರದಲ್ಲಿ ಭಗವಂತನು ಕೂಡ ಏಕಪ್ರಕಾರವಾಗಿ ಅನುಗ್ರಹ ಮಾಡ್ತಾನೆ ಹೇಗದು ಅವರವರ ಜನ್ಮಾರ್ಜಿತವಾಗಿರುವಂತಹ ಕರ್ಮವನ್ನು ನೋಡ್ತಾನೆ ಅವರ ಕರ್ಮ ಏನೋ ಅದಕ್ಕನುಸಾರವಾಗಿ ಫಲ ಕೊಡ್ತಾನೆ ಒಂದೇ ಬೆಂಚಲ್ಲಿ ದಡ್ಡನು ಪರೀಕ್ಷೆ ಬರಿತಾ ಇದ್ದಾನೆ ಬುದ್ಧಿವಂತನೂ ಪರೀಕ್ಷೆ ಬರಿತಾ ಇದ್ದಾನೆ ಒಂದೇ ಸ್ಕೂಲಲ್ಲಿ ಒಂದೇ ಬೆಂಚಲ್ಲಿ ಒಂದೇ ಸಬ್ಜೆಕ್ಟನ್ನು ವ್ಯಕ್ತಿಗಳು ಬರೆಯುವಾಗ ಇವನಿಗೆ ತೊಂಬತ್ತು ಅವನಿಗೆ ಒಂಬತ್ತು ಯಾಕಿದು ಕೇಳ್ತೇವಾ ಇಲ್ಲ ಯಾಕೆಂದರೆ ಓದಿದಿರುವಂತಹ ವ್ಯಕ್ತಿಯಲ್ಲಿರುವಂತಹದ್ದು ಒಳ್ಳೆಯ ಮಾರ್ಕ್ಸೇ ಬರುತ್ತೆ ಓದೇ ಇರುವಂಥವನಲ್ಲಿ ಹಾಗೆ ಹಾಗಾದರೆ ಅದೇ ರೀತಿಯಾಗಿ ನಮ್ಮ ಭಗವಂತನು ಕೂಡ ಅವರವರ ಕರ್ಮಕ್ಕೆ ಯೋಗ್ಯವಾಗಿರುವಂತಹ ಫಲವನ್ನು ಅವನು ನೀಡುತ್ತಾ ಇದ್ದಾನಷ್ಟೇ ಮಾಡುವಂಥದ್ದು ಸ್ಫಟಿಕದ ಮಣಿಯ ಮುಂದೆ ದಾಸವಾಳ ಹೂವಿಟ್ಟರೆ ಕೆಂಪಾಗಿ ಕಾಣುತ್ತೆ ಇನ್ನೊಂದು ಕಲರ್ದಿಟ್ಟರೆ ಹಳದಿಯಾಗಿ ಕಾಣುತ್ತೆ ಇನ್ನೊಂದು ಕಲರ್ ಕುಸುಮ ಇಟ್ಟರೆ ಇನ್ನೊಂದು ಥರ ಆಗಿ ಕಾಣುತ್ತೆ ಅದರಲ್ಲಿ ಏನಾಗುತ್ತೋ ರಿಫ್ರೆಕ್ಟ್ ಆಗುತ್ತೋ ಆ ರೀತಿ ಕಾಣುತ್ತೆ ಇವರ ಕರ್ಮ ಎಂಥದ್ದೋ ಆ ರೀತಿಯಾಗಿ ಅವರಿಗೆ ಪ್ರತಿಫಲ ನೀಡುತ್ತದೆ ಹಾಗಾಗಿ ಭಗವಂತನು ಜಗದ್ ರಕ್ಷಕನೇ ಹೊರತು ಜಗತ್ತನ್ನು ಅವನು ಪಾರ್ಶಾಲಿಟಿ ಮಾಡಿ ಭೇದಭಾವ ಮಾಡಿ ಅಲ್ಲಿ ಒಡಕನ್ನು ನೀಡುವಂಥವನಲ್ಲ ಇಂಥದ್ದನ್ನು ನಾವು ಓಂಕಾರದ ಒಂದು ಚಿಂತನೆಯಲ್ಲಿ ತಿಳ್ಕೊಳ್ಬಹುದಾಗಿದೆ ಇನ್ನು ಓಂಕಾರಕ್ಕೆ ಇನ್ನೊಂದು ಮಾತನ್ನು ಕೂಡ ತಿಳಿಸ್ತಾರೆ ಪ್ರವೃತ್ತ ಅನಾಗತಾತೀತ ಕಾಳೇ ಪ್ಯೇಕ್ರಕಾರತ ನಿತ್ಯಸಿತ್ ಪ್ರಮೋದ್ವಾಂಪಾಸ್ಯೋ ರಮಾಪತಿ ರಮಾಪತಿಯಾದ ಭಗವಂತನನ್ನು ಓಂತಿ ಉಪಾಸ್ಯ ಅವನನ್ನು ಉಪಾಸನೆ ಮಾಡ್ರಿ ಹಾಗಾದರೆ ಏನರ್ಥ ಅಂತ ಇನ್ನೊಂದು ರೀತಿಯಾಗಿ ಹೇಳಿದೆ ಇಲ್ಲಿ ಪ್ರವೃತ್ತ ಅಂದರೆ ಭೂತಕಾಲ ಅನಾಗತ ಪ್ರವೃತ್ತವಾಗಿರುವಂಥದ್ದು ಅನಾಗತವಾದದ್ದು ಅತೀತವಾದದ್ದು ಭೂತಕಾಲ ಪ್ರವೃತ್ತವಾಗುವಂತಹ ವರ್ತಮಾನ ಕಾಲ ಮತ್ತು ಅನಾಗತವಾಗಿರುವಂತಹ ಭವಿಷ್ಯತ್ ಹಾಗಾದರೆ ಭೂತ ವರ್ತಮಾನ ಭವಿಷ್ಯತ್ ಕಾಲಗಳ ಅಲ್ಲಿಯೂ ಆ ಕಾಲದಲ್ಲಿಯೂ ಕೂಡ ಏಕ ಪ್ರಕಾರವಾಗಿರುವಂಥವು ಭೂತಕಾಲದಲ್ಲಿ ಭವಿಷ್ಯತ್ ಕಾಲದಲ್ಲಿ ವರ್ತಮಾನ ಕಾಲದಲ್ಲಿಯೂ ಕೂಡ ಶಶ್ವದ ಏಕ ಪ್ರಕಾರ ಒಂದೇ ಪ್ರಕಾರನಾಗಿ ಇರ್ತಾನೆ ಮತ್ತು ಸಚ್ಚಿದಾನಂದ ರೂಪನಾಗಿದ್ದಾನೆ ಯಾವಾಗಲೂ ಕೂಡ ಭಗವಂತನು ಚಿದಾನಂದ ರೂಪ ಜ್ಞಾನಾನಂದ ರೂಪನಾಗಿದ್ದಾನೆ ಇವತ್ತು ನಮಗಳಿಗೆ ವಯಸ್ಸಾಗ್ತಾ ಇದ್ದ ಹಾಗೆ ನಮ್ಮಲ್ಲಿ ಶಕ್ತಿ ಕುಂದುತ್ತೆ ಕೂದಲುಗಳು ಉದುರುತ್ತೆ ಹಲ್ಲುಗಳು ಬೀಳುತ್ತೆ ಮುಖ ಸುಕ್ಕುಗಟ್ಟುತ್ತೆ ಈ ರೀತಿಯಾಗಿ ನಾನಾ ತರಹದ ವೈಚಿತ್ರಗಳನ್ನು ನಾವು ಕಾಣ್ತಾ ಇದ್ದೇವೆ ಏ ಇಲ್ಲಪ್ಪ ಹುಡುಗನಾದಾಗ ಬಹಳ ಜೋರಾಗಿ ಓಡ್ತಾ ಇದ್ದೆ ಈಗ ಆಗೋಲ್ಲ ನನಗಷ್ಟೆಲ್ಲ ಆವಾಗೆಲ್ಲ ಜೋರಾಗಿ ತಿಂತಾ ಇದ್ದೆ ಈಗ ಸ್ವಲ್ಪ ತಿಂದ್ರೂ ಕೂಡ ಸಾಕಾಗ್ಬಿಡ್ತದೆ ಹೀಗೆಲ್ಲ ಹೇಳ್ತೇವೆ ಯಾಕೆ ಅಂದರೆ ನಮ್ಮ ಒಂದು ಶಕ್ತಿಗೆ ಒಂದು ಲಿಮಿಟೇಷನ್ ಇದೆ ಆದರೆ ಭಗವಂತನ ರೂಪ ಭಗವಂತನ ಆ ಒಂದು ಶಕ್ತಿಯು ಏಕ ಪ್ರಕಾರವಾಗಿರುವಂಥದ್ದು ಸದಾ ಚಿದಾನಂದಾತ್ಮಕನಾಗಿದ್ದಾನೆ ಭಗವಂತ ಒಂದು ಕಥೆಯನ್ನು ಹೇಳ್ತಾರೆ ಇವತ್ತು ನಮಗೆ ಮುದಿತನ ಬಂದರೂ ಕೂಡ ನಾವಂತೇವೆ ಏ ನನಗೇನು ಯಾವಾಗಲೂ ಕೂಡ ಎವರ್ ಗ್ರೀನ್ ನನಗೆ ವಯಸ್ಸೇ ಆಗದೇ ಇರೋ ಥರ ಇರಬೇಕು ಅಂತ ನಾವು ಹೊರಡುತ್ತೇವೆ ಯಮರಾಜ ಒಬ್ಬನ ಸ್ವಪ್ನದಲ್ಲಿ ಬಂದಂತೆ ಸ್ವಪ್ನದಲ್ಲಿ ಇದ್ದ ಬಹಳ ಗಾಬರಿ ಆಯಿತು ಅವನಿಗೆ ಓ ಯಮರಾಜ ಸ್ವಪ್ನದಲ್ಲಿ ಬರ್ತಾ ಇದ್ದಾನೆ ಅಂದರೆ ಏನೋ ಇರಬೇಕು ನನಗೆ ಅಂತ ಅಂದ್ಕೊಂಡು ಯಮರಾಜನನ್ನು ವಿಶೇಷವಾಗಿ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ದಿನಗಳು ಉರುಳಿತು ಯಮರಾಜ ಪ್ರತ್ಯಕ್ಷವಾಗಿ ಬಂದು ಹೇಳ್ದ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದಿ ಆದರೆ ಲೋಕದಲ್ಲಿ ಯಾರೂ ಕೂಡ ಮರಣವನ್ನು ಗೆದ್ದವರಿಲ್ಲ ಹಾಗಾಗಿ ಮರಣವು ಇದ್ದೇ ಇದೆ ಆ ಮರಣ ನಿನಗೂ ಇದ್ದೇ ಇದೆ ಆದರೆ ನೀನಿಷ್ಟು ಪೂಜೆ ಮಾಡಿದ್ದೀಯಲ್ಲ ನಿನಗೆ ನಾನು ಸಾವನ್ನು ಕೊಡುವಾಗ ಕೆಲವು ಸೂಚನೆಗಳನ್ನು ಕ್ಲೀವ್ಗಳನ್ನು ಕೊಡ್ತೇನೆ ನೇರ ಅಟ್ಯಾಕ್ ಮಾಡೋದಿಲ್ಲ ಅಂದ ಇವನು ವರ್ತಕ ಓ ಹೌದಾ ಆಯಿತು ಅಂತಂದ ಏನು ಕೊಡ್ತಾನಲ್ಲ ಅಂತ ಆರಾಮಾಗಿ ಕಾಲ ಕಳೀತಾ ಇದ್ದಾನೆ ಇದ್ದಕ್ಕಿದ್ದಾಗಿ ಒಂದು ದಿನ ಕೋಣದ ಮೇಲೆ ಕುಳಿತು ಯಮರಾಜ ಬಂದ್ಬಿಟ್ನಂತೆ ಬಾ ಹೋಗು ಬರ ನನ್ನೊಟ್ಟಿಗೆ ಯಮರಾಜ ಏನಪ್ಪ ಏನೋ ಸೂಚನೆ ಕೊಡ್ತೀಯ ಅಂತ ಹೇಳಿದಿ ಒಂದೇ ಒಂದು ಸೂಚನೆ ಇಲ್ಲ ಇದ್ದಕ್ಕಿದ್ದಾಗಿ ಅಟ್ಯಾಕ್ ಮಾಡ್ತಾ ಇದೀಯಲ್ಲ ನೀನು ಸುಳ್ಳು ಹೇಳಿ ಕಲ್ತೀಯ ಅಂತ ಇವನು ಅಯ್ಯೋ ಮಹಾರಾಯ ನಾಲ್ಕೈದು ಸೂಚನೆ ಕೊಟ್ಟಿದ್ದೇನೆ ನಿನಗೆ ಗೊತ್ತೇ ಆಗಿಲ್ವಾ ಅಂದ ಹೌದಾ ನನಗೆ ಯಾವ ಲೆಟ್ರೇ ಬಂದಿಲ್ಲಲ್ಲ ಅಂತ ಇವ ಏನು ಕೊಟ್ಟಿದ್ದೀಯ ಅಂತ ಕೇಳ್ದ ನೋಡು ನೀನು ಮೊದಲು ಎಷ್ಟು ವೇಗವಾಗಿ ಓಡ್ತಾ ಓಡ್ತಾ ಇರುವಂತಹ ಸಾಮರ್ಥ್ಯ ಹೊಂದಿದ್ದಿ ಕ್ರಮೇಣವಾಗಿ ಓಡಲಿಕ್ಕೆ ಆಗದೆ ನಿಲ್ಲಿಕ್ಕೆ ಆಗದೆ ಇರುವಂತೆ ಒಂದು ಕೋಲು ಬಂತು ಒಂದು ಕೋಲು ಕೊಟ್ಟೆ ನನಗೆ ವೇಗವಾಗಿ ತಿನ್ನುವ ಎಂತಹ ಕಳೆಯುವ ವಸ್ತುಗಳನ್ನು ಕೊಡ್ತಾ ಇದ್ದೆ ತಿಂತಾ ಇದ್ದಿ ಕ್ರಮೇಣ ನಿನ್ನ ಹಲ್ಲೆ ಉದುರಿತು ಅದು ಎರಡನೇ ಸೂಚನೆ ಕಪ್ಪಾಗಿರುವಂತಹ ನಿನ್ನ ತಲೆ ಕೂದಲನ್ನು ಕ್ರಮೇಣವಾಗಿ ಬಿಳಿ ಮಾಡದೆ ಆಮೇಲೆ ಅದನ್ನು ಉದುರುವಂತೆ ಮಾಡದೆ ಅದು ಮೂರನೇ ಸೂಚನೆ ಇದನ್ನೆಲ್ಲ ಕೊಟ್ಟಾಗ ನೀನೇನು ಮಾಡಿದೆ ಡೈ ಹಾಕಲಿಕ್ಕೆ ಶುರು ಮಾಡ್ದು ಬಾಯಿಗೊಂದು ಏನೋ ಒಂದು ಸೆಟ್ ಇಟ್ಕೊಳ್ಳಿಕ್ಕೆ ಶುರು ಮಾಡ್ದು ಈ ರೀತಿಯಾಗಿ ನೀನು ಕೊಟ್ಟಿರುವ ಸೂಚನೆಯೆಲ್ಲ ಗಾಳಿಗೆ ತೂರಿ ನಾನು ಇನ್ನೂ ಎವರ್ಗ್ರೀನ್ ಆಗಿದ್ದೇನೆ ಯುವಕ ಅಂತ ನೀನು ಅಂದ್ಕೊಳ್ತಾ ಇದ್ದಿ ಆದರೆ ನಾನು ಕೊಟ್ಟ ಸೂಚನೆ ನಿನಗೆ ಅರ್ಥ ಆಗಲಿಲ್ಲ ನಾನಂತರೂ ಕೊಟ್ಟಾಗಿದೆ ಬಾ ನನ್ನ ಹತ್ತಿರ ಅಂಥೇಳಿ ಕರ್ಕೊಂಡು ಹೋದ ಅಂತಾರೆ ಹಾಗಾಗಿ ಇದರಿಂದ ತಿಳಿಬೇಕಾಗಿರುವಂಥದ್ದೇನು ಅಂದರೆ ಪ್ರವೃತ್ತ ಅನಾಗತ ಅತೀತ ಭೂತ ವರ್ತಮಾನ ವೈಶ್ಯ ಜ್ಞಾನ ಭವಿಷ್ಯತ್ ಕಾಲದಲ್ಲಿಯೂ ಕೂಡ ಏಕಪ್ರಕಾರವಾಗಿ ಇರುವಂತಹ ವ್ಯಕ್ತಿ ಅಂದರೆ ಸಚ್ಚಿದಾನಂದ ದೇಹವುಳ್ಳಂತಹ ಭಗವಂತ ಹಾಗಾಗಿ ಅವನನ್ನು ಓಂ ಅಂತ ಕರೆದಿದ್ದಾರೆ ಹಾಗಾದರೆ ಎಷ್ಟು ಅರ್ಥಗಳು ಬರ್ತಾ ಇದೆ ನೋಡಿ ಗುಣಪೂರ್ಣನಾಗಿದ್ದಾನೆ ಆದ್ದರಿಂದ ಓಂ ಅನಂತ ಗುಣವತ್ವವಿದೆ ಆದ್ದರಿಂದ ಓಂ ಅಧಿಕವಾಗಿರುವಂತಹ ಬಲ ಇದೆ ಆದ್ದರಿಂದ ಓಂ ಜಗತ್ತನ್ನು ಧಾರಣೆ ಮಾಡಿದ್ದಾನೆ ಆದ್ದರಿಂದ ಓಂ ಜಗತ್ತಿನಲ್ಲಿ ಓತಪ್ರೋತವಾಗಿ ಹೆಣೆದುಕೊಂಡಿದ್ದಾನೆ ಅವನು ಇಲ್ಲದೆ ಬಾಳಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಓಂ ಜಗತ ಅವನ ಜಗತ್ತನ್ನು ರಕ್ಷಣೆ ಮಾಡ್ತಾನೆ ಆದ್ದರಿಂದ ಓಂ ಪ್ರವೃತ್ತ ಅನಾಗತ ಅತೀತ ಕಾಲದಲ್ಲಿ ಯಾವಾಗಲೂ ಒಂದೇ ಥರನಾಗಿರ್ತಾನೆ ಆದ್ದರಿಂದ ಓಂ ಇಷ್ಟೆಲ್ಲವೂ ಕೂಡ ಭಗವಂತನ ಒಂದೇ ಒಂದು ಸಾರಭೂತವಾದ ಓಂಕಾರದಿಂದ ಇನ್ನೂ ಇದೆ ಅಂತಾರೆ ಓಂಕಾರವು ಭಗವಂತನಿಗೆ ಅತಿ ಇಷ್ಟವಾದ ನಾಮ ಯಾಕೆ ಅಂದರೆ ಇದಕ್ಕೆ ಈ ಎಲ್ಲ ಗುಣಗಳನ್ನು ಓಂಕಾರ ಹೇಳುತ್ತೆ ಈಗ ಓಂಕಾರವನ್ನು ಹೇಳದೇ ಮಂತ್ರವನ್ನು ಜಪಿಸಿದರೆ ಅದರ ಪುಣ್ಯ ಹ್ರಾಸ ಆಗುತ್ತೆ ಅಂತ ಉಂಟು ಮೊದಲನೆಯ ಓಂಕಾರ ಕೊನೆಗೂ ಒಂದು ಓಂಕಾರ ಹಾಕಬೇಕು ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಅಂತಾರೆ ಓಂ ನಮೋ ವೆಂಕಟೇಶಾಯ ನಮಃ ಓಂ ಓಂ ನಮೋ ರಾಘವೇಂದ್ರ ಒಟ್ಟು ಓಂ ನಮೋ ಓಂಕಾರವನ್ನು ಹಾಕಿಯೇ ಹೇಳ್ತೇವೆ ಯಾಕೆಂದರೆ ಸರ್ವತ್ಯನೋಂಕೃತ ಬ್ರಹ್ಮ ಮೊದಲು ಓಂಕಾರ ಹಾಕದೇ ಹೋದರೆ ನಮ್ಮ ಪುಣ್ಯದ ರಾಸ ಆಗಿ ಹೋಗುತ್ತೆ ಹಾಗಾಗಿ ಪುಣ್ಯವು ನಮಗೆ ದಕ್ಕಬೇಕು ಅಂತಾದರೆ ನಾವು ಅವಶ್ಯವಾಗಿ ಓಂಕಾರಾದಿಗಳನ್ನು ಹೇಳಿಯೇ ನಾವು ಮಂತ್ರಾದಿಗಳನ್ನು ಹೇಳಬೇಕು ಮತ್ತು ಇನ್ನೊಂದು ಓಂಕಾರದಲ್ಲಿ ನಾನು ಮೊದಲನ ಹಿಂದೆ ಅದನ್ನು ಹೇಳಿದೆ ನಾನು ಓಂ ಅಂದಾಗ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದರೆ ಅಕಾರ ಉಕಾರ ಮಕಾರಾದಿಗಳು ನಮಗೆ ಶ್ರವಣಕ್ಕೆ ಗೋಚರ ಆಗ್ತದೆ ಊಂದಾಗ ಅಕಾರ ಉಕಾರ ಮಕಾರಗಳು ಸೇರುತ್ತೆ ಈ ಅಕಾರ ಉಕಾರ ಮಕಾರಾದಿಗಳು ಕೂಡ ಭಗವಂತನ ವಿಶಿಷ್ಟವಾದ ರೂಪವನ್ನು ಹೇಳ್ತಾ ಇದೆ ಅಂತೆ ಈ ಅಕ್ಷರಗಳು ಏನನ್ನು ಹೇಳ್ತಾ ಇದೆ ಹಾಗಾದರೆ ಅಂದರೆ ಪುರಾಣವು ತಿಳಿಸುತ್ತೆ ಅಕಾರೇಣೋಚ್ಯತೆ ಬ್ರಹ್ಮ ಯೋಸೃಜ್ಚುರಾನನಂ ಉಕಾರೇಣೋಚ್ಯತೆ ವಿಷ್ಣು ಜಗತ್ಪಾಲನ ತತ್ಪರಹ ಮಕಾರೇಣಾಂತಕೋ ರುದ್ರ ಯಶ್ಚ ರುದ್ರಾಂತರಾತ್ಮಕಃಪೀ ಭಗವಾನ್ ತ್ರಯಾತ್ಮಕ ತ್ರಯಾತ್ಮಕವಾಗಿರುವಂಥದ್ದು ಈ ಪ್ರಣವ ಈ ವಾಚ್ಯನಾಗಿದ್ದಾನೆ ಭಗವಂತ ಹಾಗಾದರೆ ಪ್ರಣವದಲ್ಲಿ ಮೂರಕ್ಷರ ಆ ಮೂರಕ್ಷರದಲ್ಲಿ ಅಕಾರ ಉಕಾರ ಮಕಾರ ಅದರಿಂದ ಯಾವ ಯಾವ ರೂಪಗಳು ಉಪಾಸಿತವಾಗಿದೆ ಆ ಆ ರೂಪಗಳು ಏನು ಇದೆ ಇದೇ ಮೊದಲಾದ ಅರ್ಥವನ್ನು ಚಿಂತಿಸ್ತಾ ಓಂಕಾರದಿಂದ ದೇವರ ಇನ್ನೂ ಅಧಿಕವಾದ ಗುಣಗಳನ್ನು ನಾವು ನೀವೆಲ್ಲವರು ಉಪಾಸನೆ ಮಾಡೋಣ ಅಂತ ಹೇಳ್ತಾ ಎಲ್ಲ ಭಕ್ತರಿಗೂ ಕೂಡ ಭಗವಂತನು ಸಮಸ್ತ ಸನ್ಮಂಗಲವನ್ನು ಉಂಟು ಮಾಡಲಿ ಎಂಬಲ್ಲಿಗೆ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣಮಸ್ತು ಹರೆಯೇ ನಮಃ ಪ್ರವಚನದಲ್ಲಿ ತಾವೆಲ್ಲರೂ ಕೂಡ ಕೇಳಿದ್ದೀರಿ ಅದನ್ನು ನಾವೆಲ್ಲರೂ ಕೂಡ ಅನುಸರಿಸಿ ಯಾವ ಒಂದು ಆರೋಗ್ಯ ವಿಷಯವಾಗಲಿ ಅಥವಾ ಮಾನಸಿಕ ಆರೋಗ್ಯ ಆಗಲಿ ಶಾರೀರಿಕ ಆರೋಗ್ಯ ಆಗಲಿ ಈ ಅಧ್ಯಾಯದಲ್ಲಿ ಅತ್ಯದ್ಭುತವಾಗಿ ನಿರೂಪಣೆಯನ್ನು ನೀಡಿದ್ದಾರೆ ಆಚಾರ್ಯರು ನನ್ನ ಈ ಪಾರಾಯಣವನ್ನು ಮುಂದುವರೆಸೋಣ अथ श्रीमद्भगवद्गीतासु अथ श्रीमद्भगवद्गीतासु उपनिषत्सु उपनिषत्सु ब्रह्मविद्यायाम् ब्रह्मविद्यायाम् योगशास्त्रे योगशास्त्रे श्री कृष्ण अर्जुन संवादे श्री संवादे श्रद्धात्रय विभाग योगो नामा श्रद्धात्रय विभाग योगो नामा सप्तदशोध्ययः सप्तदशोध्ययः अर्जुन उवाच अर्जुन उवाच शास्त्रविधिमुत्सृज्य येषास्त्रविधिमुत्सृज्या शास्त्रविधिमुत्सृज्य यजन्ते श्रद्धयान्विताः यजन्ते श्रद्धयान्विता तेषां कृष्ण तेषां रजस्तमः सत्त्वमाहोरजस्तमः रजस्तमः श्रीभगवानुवाच श्रीभगवानुवाच त्रिविधा भवति श्रद्धा त्रिविधा भवति श्रद्धा देहि नाम सा स्वभावजा देहि नाम सा स्वभावजा सात्विकी राजसी चैवा सात्विकी राजसी चैवा तामसी चेतितां श्रुणु तामसी चेतितां सत्वानुरूपा सर्वस्य सत्वानुरूपा सर्वस्य श्रद्धा भवति भारता श्रद्धा भवति भारता श्रद्धामयोऽयं पुरुषो श्रद्धामयोयं पुरुषो यो यच्छ्रद्धः स एव सः यो यच्छ्रद्धः स एव सः यजन्ते सात्विका देवान् यजन्ते सात्विकादेवान् यक्ष रक्षांसि राजसाः यक्ष रक्षांसि राजसा प्रेतान्भूतगणांश्चान्ये यजन्ते तामसा जनाः यजन्ते तामसा जनाः शास्त्र विहितं घोरं शास्त्र विहितं घोरं तप्यन्ते ये तपो जनाः तप्यन्ते ये तपो जनाः ब्रह्माहंकार संयुक्ताः ब्रह्माहंकार संयुक्ताः काम दर्शयन्तः शरीरस्थम् भूतग्रा शरीरस्थम् भूतग्राममचेतसः मां चैवान्तः शरीरस्थम् तान् विद्यासुरनिश्चयान्

भेदमिमम् शृणु तेषाम् भेदमिमम् शृणु भेदमि आयुः सत्त्वबलारोग्या आयुषारोग्या सुखप्रीतिविवर्धनाः सुखप्रीतिविवर्धना रसियास निग्धास थिरा रुद्या हा रसियास निग्धास थिरा रुद्या आहारा सात्विक प्रिया हा आहारा सात्विक प्रिया हा कटवाम लालबना त्युष्ना कटवाम लालबना

तयामम गतरसं यातयामम गतरसं भूति परुषितम चयत भूति परुषितम चयता उच्छिष्टमपि चामेद्यम उच्छिष्टमपि चामेद्यम भोजनं तामसप्रियम भोजनं तामसप्रियम अपलाकांक्षि बिर्यज्ञो अपलाकांक्षि बिर्यज्ञो मिथि दृष्टो इज्यते मिथि दृष्टो ेति मन सत्त्त्त्त्त्त्त्त्त्त्त्त्त्त्त्त्त्त्त्त्त्क अभिसंधायतु फलम् अभिसंधायतु फलम् दम्भार्थमपि चैवयत दम्भार्थमपि चैवयत इज्जते भरतश्रेष्ठ इज्जते भरतश्रेष्ठ तम यज्ञं विद्धिराजसं तम यज्ञं विद्धिराजसं विधिहीनम श्रष्टान्नं विधिहीन मन्त्रहीनमदक्षिणम् श्रद्धा श्रद्धाविरहितं यज्ञम् विरिता पचक्षतेमसक्षते देव गुरप्राज्ञा देव गुराज पूजनम शौच आर्जव पूजनम शौचमाजव ब्रह्मचर्य ब्रह्मचर्य शारीरं तप उच्य शारीर तप उच्यते अगक्यं

भावसंशुद्धिरित्येतत्

राजसं चलमध्रुवं राजसं चलमध्रुवं मूढग्राहेणात्मनो यत् पीडयाक्रियते यत् पीडया तपः पीडया तपः परस्योत्सादनार्थं वा परस्योत्सादनार्थं

देशे काले च पात्रे च देशे काले च पात्रे च तद्दानं सात्विकं स्मृतं तद्दानं सात्विकं स्मृतं यत्तु प्रत्युपकारार्थं यत्तु प्रत्युपकारार्थं फलमुद्दिश्य वा पुनः फलमुद्दिश्य वा पुनः दीयते च परिक्लिष्टम् दीयते च परिक्लिष्टम् तद्दानम् तद्दानं आदेशकाले यद्दानम् आदेशकाले यद्दानम् आपत्रे भयस्तदीयते आपत्रे भयस्तदीयते असत्कृतमा वद्यनातम् असत्कृतमा वद्यनातम् तत्तमा समुदाहरुतम् तत्तमा तत्सदिति निर्देशो ब्रह्मणस्त्रिविधस्मृतः ब्रह्मणस्त्रिविधस्मृतः ब्राह्मणास्तेन वेदाश्च ब्राह्मणास्तेनश्च यज्ञाश्च विहिताः पुरा तस्मादो मृत्युदाहृत्या तस्मादो मृत्युदाहृत्या यज्ञदान तपः क्रियाः यज्ञदान तपः क्रियाः प्रवर्तन्ते विधानाक्ताः प्रवर्तन्ते विधानाक्ताः सततम् ब्रह्मवादिनाम् सततम् ब्रह्मवादिनाम् तदीन सन्ध तनिन्ध फल्ञतक्रियातक्रिया दानक्रियाधिया क्रियंते मोक्षका सद्भावे सद्भा स

श्रद्धयाहुतं दत्तम् तपस्तप्तम् कृतं च यत् असदित्युच्यते पार्था असदित्युच्यते न च तत्प्रेत्यनो इहा इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायाम् ब्रह्मविद्यायाम् योगशास्त्रे योगशास्त्रे श्रीकृष्णार्जुन संवादे श्रीकृष्णार्जुन संवादे श्रद्धात्रय विभाग योगो नामा श्रद्धात्रय सप्तदशोऽध्यायः सप्तदशोऽध्यायः यत्र योगेश्वरः कृष्णो यत्र योगेश्वर कृष्ण यत्र पार्थो धनुर्धरः यत्र पार्थो धनुर्धरः तत्र श्रीर्विजयो भूतिः तत्र श्रीविजयो भूतिः भुवानीतिर्मतिर्ममा भुवानीतिर्मतिर्म

ಭಗವತ್ ಸಮರ್ಪಣ ಎಂಬುದು ಯಾಕೆ ಹೇಳಿದ್ದಾರೆ ಇಲ್ಲಿ ಲಾಸ್ಟ್ ಕೊನೆಯ ಶ್ಲೋಕದಲ್ಲಿ ನಾವು ನೋಡಿದ್ದೇವೆ ಅಶ್ರದ್ಧಯ ಹುತಂ ದತ್ತಂ ತಪಸ್ತಪ್ತಂ ಕೃತಂಚಯತು ಅಂತ ಶ್ರದ್ಧೆಯಿಂದ ಮಾಡಿದರೆ ಮಾತ್ರವೇ ಅದು ಹೋಮ ಹವನ ಆಗಬಹುದು ದಾನ ಆಗಬಹುದು ತಪಸ್ಸಾಗಬಹುದು ಯಾವುದೇ ಪೂಜಾದಿ ಕರ್ಮಗಳಾಗಬಹುದು ಸತ್ ಆಗುತ್ತೆ ಅಲ್ಲದೇ ಇದ್ದರೆ ಅದು ಅಸತ್ ಅಂದರೆ ಅದರ ವ್ಯರ್ಥ ಆಗುತ್ತೆ ಅಂತ ಇಲ್ಲಿ ಸುಂದರವಾಗಿ ಹೇಳಿದ್ದಾರೆ ಹಾಗಾಗಿ ನಾವು ಈ ಪಾರಾಯಣವು ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದರೆ ಮಾತ್ರವೇ ನಮಗೆ ಸಂಪೂರ್ಣ ಫಲ ಸಿಗುತ್ತೆ ತದ್ವಾರ ಜ್ಞಾನ ಸಿದ್ಧಿ ಮುಕ್ತಿ ಹೊಂದಲು ಸಾಧ್ಯವಾಗುತ್ತೆ ಅಂತ ಹೇಳಿ ಈಗ ನಾವೆಲ್ಲರೂ ಕೂಡ ಆ ಭಗವತ ಭಗವತ್ ಸಮರ್ಪಣಾ ಶ್ಲೋಕವನ್ನು ಹೇಳಿ ಕೃಪೆಗೆ ಪ್ರಾ ಪಾತ್ರರಾಗೋಣ ಕಾಯೇನ ವಾಚ ಮನಸೈ ಇಂದ್ರಿಯೈರ್ವಾಚ ಬುದ್ಧ್ಯಾತ್ಮನಾ ಸ್ವಭವಾ ನಾರಾಯಣ ಸಮರ್ಪೆಯ ಹದಿನೇಳನೇ ದೇವಿ ನಾವು ಅಂದರೆ ಇದುವರೆಗೆ ಹದಿನಾರು ಮುಕ್ತಾಯವಾಗಿ ಹದಿನೇಳು ಕೂಡ ಇನ್ನೇನು ಮುಕ್ತಾಯ ಆಗಲಿದೆ ನಮ್ಮೊಬ್ಬರಿಗೆ ಅಲ್ಲ ಈ ಫಲಿತವು ಸಮಸ್ತ ವಿಶ್ವದಲ್ಲಿರುವಂತಹ ಆಸ್ತಿಕರು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎಂಬ ಉದ್ದೇಶದಿಂದ ನಾವು ಲೋಕಕ್ಷೇಮ ಪ್ರಾರ್ಥನೆಯನ್ನು ಮಾಡೋಣ ಸರ್ವೇ 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 ಭವಂತು ಸುಖಿನಃ ಸಂತು ಸುಖಿನದ್ರಿ ಪಶ್ಯಂತ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗತಿ ಎಂಬಂತೆ ನಾವು ಏನೇ ಮಾಡಿದರೂ ಕೂಡ ಆ ಭಗವಂತನಲ್ಲೇ ಸೇರುತ್ತೆ ಎಂಬ ಒಂದು ಸದರ್ಥದಿಂದ ನಾವೆಲ್ಲರೂ ಕೂಡ ಶ್ರೀ ಶ್ರೀನಿವಾಸದೇವರ ಚರಣಾರವಿಂದಗಳಲ್ಲಿ ಸರ್ ಸ ಸಕಲವೂ ಕೂಡ ಸಮರ್ಪಣೆ ಮಾಡೋಣ ಅಂಥೇಳಿ ಎಲ್ಲರೂ ಕೂಡ ಶ್ರೀನಿವಾಸದೇವರ ಮಂಗಳಾಶಾಸನವನ್ನು ಹಾಡೋಣ श्री एकांताया, कल्याणनिधये कल्याणनिधये कल्याणनिधाये, कल्याणनिधाये, निधाये इर्थी नाम, निधाये श्रीनिवासाय नाम, श्री बेंग कटनिवासाया, श्री